Hi guys, welcome to VPH Educare YouTube channel. Guys, ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಬೇಕಂತಂದರೆ ಸೊ ಯಾವ ರೀತಿ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬೇಕು ಮತ್ತು ಸೆಕೆಂಡ್ ರೌಂಡಲ್ಲಿ ಒಂದು ವೇಳೆ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದರೆ ಸೊ ತರ್ಡ್ ರೌಂಡಲ್ಲಿ ಅಲಾಟ್ ಆಗುತ್ತಾ ಸೊ ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗಸ್ ಯಾರಾದರೂ ಲೈಕ್ ಮಾಡದೇ ಇದ್ದರೆ ವೀಡಿಯೋಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಸೊ ಇನ್ಯಾಕ್ತಡ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಗೈಸ್, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಬೇಕಂತಂದರೆ ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ಫಸ್ಟ್ ಕಾಲೇಜ್ಗಳ ಲೀಸ್ಟ್ ಕಟ್ ಆಫ್ನ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ನೀವು ಕಾಲೇಜ್ ಕಟ್ ಆಫ್ನ ನೋಡಿಕೊಂಡ್ರೆ ಅದ್ರ ಪ್ರಕಾರ ನೀವು ಕಾಲೇಜ್ನ ರೀಅರೇಂಜ್ ಮಾಡಬೇಕು. ರೀಅರೇಂಜ್ ಮಾಡಿದ ನಂತರ ನಿಮ್ಮ ಆ ರ್ಯಾಂಕಿಗೆ ಆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ಕಟ್ ಆಫ್ ನೋಡಿಕೊಂಡು ಸೊ ರೀಅರೇಂಜ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ಈ ರೀತಿ ಮಾಡಿದರೆ ನಿಮಗೆ ಸೀಟ್ ಅಲಾಟ್ ಪಕ್ಕ ಆಗುತ್ತೆ. ಸೊ ಒಂದು ವೇಳೆ ನಿಮಗೆ ಏನಾದರೂ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಸೊ ತರ್ಡ್ ರೌಂಡಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ವರಿ ಆಗಬೇಕು, ಹೋಗಬೇಡಿ. ಸೊ ತರ್ಡ್ ರೌಂಡ್ಗೆ ಯಾರೆಲ್ಲ ವೇಟ್ ಮಾಡ್ತೀರಾ, ಸೊ ಅವರಿಗೆಲ್ಲ ಏನಂತ ಹೇಳೋದಾದರೆ ಸೊ ಕಾಲೇಜುಗಳನ್ನು ಆ್ಯಡ್ ಮಾಡೋದಕ್ಕೆ ಕೂಡ ಚಾನ್ಸ್ ಇರುತ್ತೆ ಸೊ ತರ್ಡ್ ರೌಂಡಲ್ಲಿ. ಸೊ ಒಳ್ಳೆ ಕಾಲೇಜುಗಳೇ ತರ್ಡ್ ರೌಂಡಲ್ಲಿ ಒಳ್ಳೆ ಕಾಲೇಜುಗಳು ಸಿಗುತ್ತೆ. ಸೊ ವೇಟ್ ಮಾಡಬೇಕಾಗುತ್ತೆ. ಸೊ ಯಾವುದೇ ವರಿ ಆಗೋಕ್ಕೆ ಹೋಗಬೇಡಿ, ಯಾಕಂತಂದರೆ ತರ್ಡ್ ರೌಂಡಲ್ಲಿ ಎಲ್ಲರಿಗೂ ಸೀಟ್ ಸಿಗುತ್ತೆ, ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಸೊ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್.